ಬೊಮ್ಮನಹಳ್ಳಿಯ ಗಂಗಮ್ಮ ಜಾತ್ರೆ ಅದ್ದೂರಿಯಾಗಿ ನಡೆಯತಾ ಇದೆ ಈ ತಾಯಿಯ ಆಶೀರ್ವಾದ ತಗೊಳ್ಳೋದಕ್ಕೆ ನಾವೆಲ್ಲ ಕೂಡ ಇವತ್ತು ಇಲ್ಲಿಗೆ ಆಗಮಿಸಿದೀವಿ ಇವತ್ತು ಕಾರಣಾಂತರಗಳಿಂದ ನಮ್ಮ ಸಮೃದ್ಧಿ ಮಂಜುನಾಥ್ ರವರು ಆಗಮಿಸಲಿಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಆಗಮಿಸಿ ಈ ತಾಯಿಯ ಆಶೀರ್ವಾದವನ್ನ ತಗೊಳ್ಳೋರಿದ್ದಾರೆ ಏನು ಇವತ್ತು ಇಲ್ಲಿ ನಾವು ಏನಾದರೂ ಅರಿಸಿಕೊಂಡ್ರೆ ಅದು ಈಡೇರುವಂತ ಒಂದು ದೊಡ್ಡ ದೇವಸ್ಥಾನ ಇದು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಜನರೆಲ್ಲ ಭಾಗವಹಿಸಿ ಈ ತಾಯಿಯ ಕೃಪೆಗೆ ಈಡಾಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಆ ತಾಯಿಯ ಆಶೀರ್ವಾದವನ್ನು ಪಡೆಯಲು ಬಂದು ಆಶೀರ್ವಾದವನ್ನು ಪಡೆದಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದೆ ಸುಮಾರು 2 ವರ್ಷಗಳಿಂದ ಕೂಡ ಕರೋನಾ ಬಂದು ಈ ಜಾತ್ರೆ ಸರಿಯಾಗಿ ನಡೆಯಲಿಲ್ಲ ಈಗ ಕರೋನಾ ಮಾಯವಾದ ನಂತರ ಈ ಜಾತ್ರೆ ನಡೆಯತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ